ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ವೈಕುಂಠ ಏಕಾದಶಿ. ಮಾರ್ನಿಂಗ್ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸಾಟರ್ಡೆ ಇರೋದ್ರಿಂದ ಹೆಂಗಿದ್ರು ಮನೆಯವರು ಮನೆಯಲ್ಲೇ ಇದ್ದಾರೆ, ಸೊ ಹಂಗಾಗಿ ಅವರೇ ಪೂಜೆ ಎಲ್ಲ ಮಾಡ್ಕೊಳ್ತೀನಿ ಅಂತ ಹೇಳಿದರು. ಸೊ ನಾನೆಲ್ಲ ರೆಡಿ ಮಾಡಿಕೊಟ್ಟು ವ್ಲಾಗ್ನ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ. ಸೊ ಇವತ್ತು ಏಕಾದಶಿ ಇರೋದ್ರಿಂದ, ಅಂದರೆ ವೈಕುಂಠ ಏಕಾದಶಿ ಇರೋದ್ರಿಂದ ನಮ್ಮನೆಯವರು ಫಾಸ್ಟಿಂಗಲ್ಲಿದ್ದಾರೆ, ಅಂದರೆ ಉಪವಾಸ ಇದ್ದಾರೆ. ಅವರು ಎವ್ರಿ ವೈಕುಂಠ ಏಕಾದಶಿ ಮತ್ತು ಶಿವರಾತ್ರಿ ದಿನ ಕಂಪಲ್ಸರಿ ಉಪವಾಸ ಇರ್ತಾರೆ. ನಾನೇನಿರಲ್ಲ, ನನಗೆ ಊಟ ಮಾಡಲಿಲ್ಲ ಅಂದ್ರೆ ಹೀಗೆ ಮೈಂಡ್ ಅಪ್ಸೆ ಇದಾಗುತ್ತೆ. ಸೊ ನಾನಂತೂ ಉಪವಾಸ ಎಲ್ಲ ಏನಿರಲ್ಲ, ಅವರು ಉಪವಾಸ ಇರ್ತಾರೆ. ಸೊ ಹಾಗಾಗಿ ಏನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಸೊ ನನಗೆ ಅವಳಿಗೆ ಹೊರಗಡೆಯಿಂದ ತಂದ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಂ, ಸೊ ಇವಳು ಇವಾಗ ಎದ್ದಿದ್ದಾಳೆ. ಸರಿ, ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಸಾಂಬ್ರಾಣಿ ಆಗ್ತಾ ಇರೋದು, ತೋರಿಸ್ತೀನಿ ನಾನು. ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ, ಇನ್ನು ಪೂಜೆ ಆಗಿಲ್ಲ. ಪೂಜೆ ಮಾಡ್ಕೊಳ್ತಾರೋ ಅವರು. ಮತ್ತು ನೈವೇದ್ಯಕ್ಕೆ ಅಂತ ಹೇಳಿ ಸ್ವಲ್ಪ ಕೇಸರಿ ಭಾತ್ನ ಮಾಡಿಟ್ಟಿದ್ದೀನಿ ಆಲ್ರೆಡಿ. ಇದು ನೈವೇದ್ಯಕ್ಕೆ ಅಂತ ಹೇಳಿ ಸೊ ಇವಾಗ ಮನೆಗೆಲ್ಲ ಫಸ್ಟ್ ಅವರು ಸಾಂಬ್ರಾಣಿನ ಹಾಕ್ತಾರೆ. ಅಂದರೆ ಎಲ್ಲ ಹಬ್ಬದ ದಿನವೂ ಆಗಿರ್ಬೋದು ಮತ್ತು ಅಮಾವಾಸ್ಯೆ ದಿನ ಕಂಪಲ್ಸರಿ ಸಾಂಬ್ರಾಣಿನ ಹಾಕ್ತೀವಿ ಮನೆಗೆ. ಇವಾಗ ಟೈಮ್ ಬಂದುಬಿಟ್ಟು 9:30 ಆಗ್ತಾ ಬಂತು. ನಾನಿನ್ನು ಊಟ ಮಾಡಿಲ್ಲ, ಟಿಫಿನ್ ಮಾಡಿಲ್ಲ. ಯೋಗಿಗೆ ಏನಾದರೂ ಇಡ್ಲಿ ಏನಾದರೂ ತೊಗೊಂಬರಬೇಕು. ಅವ್ರಿಗೆ ಹೊಟ್ಟೆ ಉರಿ ನಾನು ಉಪವಾಸ ಇಲ್ಲ ಅಂತ ಹೇಳಿ. ಸೊ ಉಪವಾಸ ನನ್ನ ಕೈ ಆದರೆ ಇರ್ತೀನಿ, ನನ್ನ ಕೈಲಿ ಆಗಲ್ಲ. ಒನ್ ಟೈಮ್ ನನಗೆ ಊಟ ಸ್ಕಿಪ್ ಮಾಡಿದರೆ ನನಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ಚಿನ್ನಿ ಬಾ, ಈಗ ಅವಳನ್ನ ಮುಖ ತೊಳಿಸಿ ಅವಳಿಗೆ ಬ್ರಷ್ ಮಾಡಿಸಿ ಹೋಗಿ ಏನಾದರೂ ತೊಗೊಂಬಂದು ತಿಂದು ಮತ್ತೆ ನಾನು ನಿಮಗೆ ಸಿಗ್ತೀನಿ. ಫುಲ್ಲು ತಲೆಗೆಲ್ಲ ಎಣ್ಣೆ ಹಚ್ಚಿ ಕೂರಿಸಿದ್ದೀನಿ, ಸ್ನಾನ ಮಾಡಿಸ್ಲಿಕ್ಕೆ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಸೋಣ ಅಂತ. ಚಿನ್ನಿ ಹಾಯ್ ಮಾಡು, ನೋಡಿ ನೀಟಾಗಿ ಮಾಡಬೇಕು. ಹಾಯ್ ಫ್ರೆಂಡ್ಸ್ ಅನ್ನ. ನಾನು ಹೋಗಿ ಬ್ರಷ್ ಮಾಡ್ಕೊಂಬರ್ತೀನಿ ಆಯ್ತಾ. ಅನ್ನ ಆಮೇಲೆ ಸಿಗೋಣ. ಹೇಳಿ ಕೈ ತೋರಿಸು, ಥಂಬ್ಸ್ ಅಪ್ ಮಾಡು. ಸೊ ಇದು ನಮ್ಮನೆ ಕೆಳಗಡೆನೆ ಒಂದು ಹೋಟೆಲ್ ಇದೆ. ಸೊ ಅಲ್ಲಿ ಈ ಬ್ರೇಕ್ಫಾಸ್ಟ್ನ ಎತ್ಕೊಂಬಂದಿರೋದು, ಒಂದು 3 ತಟ್ಟೆ ಇಡ್ಲಿ ಮತ್ತು 2 ವಡೆ ಅಂತ ಹೇಳಿ. ಸೊ ಸೂಪರಾಗಿರುತ್ತೆ ಟೇಸ್ಟ್ ಅಂತೂ. ಇದ್ರ ಸಾಂಬಾರ್ ನನಗೆ ತುಂಬ ಇಷ್ಟ. ಸೊ ಇದು ಸಾಕು ಬೆಳಗಿನ ಬ್ರೇಕ್ಫಾಸ್ಟ್ಗೆ ನನಗೆ ಮತ್ತು ನನ್ನ ಮಗಳಿಗೆ 3 ಇಡ್ಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಮಾರ್ನಿಂಗು ಸಿಂಪಲ್ ಪೂಜೆ ಮಾಡಿದ್ವಿ, ಟಿಫಿನ್ ಮಾಡಿಕೊಂಡು ಸರಿ ಸಂಜೆ ಅಭಿಷೇಕ ಎಲ್ಲ ಸಂಜೆ ಮಾಡ್ಕೊಂಡಾಯಿತು ಅಂತ ಅಂದ್ಕೊಂಡು. ಒಂದು ವೆಂಕಟೇಶ್ವರ ಸ್ವಾಮಿದು ವಿಗ್ರಹ ಇರಲಿಲ್ಲ, ಅದನ್ನ ತಗೊಂಬಂದ್ವಿ. ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳಿ ನೋಡಿ. ಅಲ್ಲಿ ಚಿಕ್ಕದು ಕಾಣಿಸ್ತಿದೆಯಲ್ಲ, ಇದು ಇವಾಗ ಎತ್ಕೊಂಬಂದಿದೆ ವೆಂಕಟೇಶ್ವರ ಸ್ವಾಮಿ ವಿಗ್ರಹ. ಲಕ್ಷ್ಮೀ ವಿಗ್ರಹ ಇತ್ತು, ಇದಿರಲಿಲ್ಲ. ಸೊ ಹಂಗಲ್ಲಿ ಇದೊಂದು ಎತ್ಕೊಂಬಂದ್ವಿ, ಎತ್ಕೊಂಬಂದು ಅಷ್ಟೋತ್ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಈಗ ತೊಗೊಂಬಂದು ಇವಾಗ ಅಷ್ಟೋತ್ತರ ಮಾಡ್ತಾ ಇರೋದು. ಸೊ ಫ್ರೆಂಡ್ಸ್, ಸ್ಯಾರಿ ವೇರ್ ಮಾಡಿಕೊಂಡು ರೆಡಿಯಾಗಿ ಆಯಿತು. ಈಗ ಟೆಂಪಲ್ಗೆ ಹೋಗಿ ಬರಬೇಕು. ಸೊ ಟೆಂಪಲ್ಗೆ ಹೋಗಿ ಬಂದುಬಿಟ್ಟು ಏನಾದರೂ ಅಡುಗೆ ಮಾಡಿಕೊಂಡು ತಿನ್ನಬೇಕು. ಸೊ ಅವರು ಮಾರ್ನಿಂಗಿಂದ ಉಪವಾಸ ಇದ್ದಾರೆ. ಸೊ ಫಸ್ಟ್ ಹೋಗಿ ಟೆಂಪಲ್ ವಿಸಿಟ್ ಮಾಡ್ಕೊಂಬಂದರೆ ಅವ್ರ ಉಪವಾಸ ಮುಗಿಯುತ್ತೆ ಇವತ್ತು. ಸೊ ಇವಾಗ ಟೆಂಪಲ್ಗೆ ಹೋಗ್ತೀನಿ, ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಏನಮ್ಮ ಇದು, ಏನು ಚಿನ್ನಿದು, ಇದೇನಿದು, ಏನಿದು, ಇದೇನಿದು, ನೀನು ಮಾಡ್ತಾ ಇರೋದೇನು ಪ್ಲೇಟಲ್ಲಿ? ಹಾಂ,
ಫೈನಲಿ ಒಂದೆರಡು ಟೆಂಪಲ್ನ ಮುಗಿಸ್ಕೊಂಡು ಮೂರನೇ ಟೆಂಪಲಿಗೆ ಬಂದ್ವಿ. ಸೊ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ ನೀವು ನೋಡ್ಬೋದು. ಇದೆಲ್ಲ ಹೂಗಳಿಂದ ಅಲಂಕಾರ ಮಾಡಿರೋದು. ಇದೊಂದು ಟೆಂಪಲ್ ಅಂತಲ್ಲ, ಎಲ್ಲ ಟೆಂಪಲ್ಲು ಅಷ್ಟೇ, ಬೆಂಗಳೂರಲ್ಲಿರೋವಂಥ ಎಲ್ಲ ಟೆಂಪಲ್ನೂ ಅಷ್ಟೇ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ. ಅಂದರೆ ಫ್ರೂಟ್ಸ್ಗಳಿಂದ ಆಗಿರ್ಬೋದು, ಇಲ್ಲ ಹೂಗಳು ಲೈಟಿಂಗ್ಸಿಂದ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ತಾರೆ. ನೋಡೋಕ್ಕಂತೂ ಎರಡು ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಎಲ್ಲ ಹಬ್ಬನೂ ಅಷ್ಟೇನೆ. ಏಕೆಂತಂದರೆ ಬೆಂಗಳೂರಲ್ಲಿ ಎಲ್ಲರೂ ವರ್ಕ್ ವರ್ಕ್ ಅಂದ್ಕೊಂಡೇ ಇರ್ತಾರೆ. ಈ ಥರ ಹಬ್ಬದಲ್ಲಿ ಅಷ್ಟೇ ಅವರು ಪೀಸಾಗಿ ಸ್ವಲ್ಪ ಟೆಂಪಲ್ ವಿಸಿಟ್ ಮಾಡಿಕೊಂಡು ನೆಮ್ಮದಿಯಿಂದ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ಈ ಥರ ಹಬ್ಬಗಳಲ್ಲೇ ಅಷ್ಟೇ. ಸೊ ಎಲ್ಲ ಎಷ್ಟೇ ರಿಚಿರೋ ಪರ್ಸನ್ಸ್ ಅಷ್ಟೇ, ಎಷ್ಟೇ ಪೂರಿರೋ ಪರ್ಸನ್ಸ್ ಅಷ್ಟೇ ತುಂಬ ಚೆನ್ನಾಗಿ ಟೆಂಪಲ್ ಹತ್ರ ಬಂದು ಏನೋ ಒಂದು ದರ್ಶನ ಮಾಡಿಕೊಂಡು ಒಂದು ಸ್ವಲ್ಪ ಟೈಮ್ ಕುತ್ಕೊಂಡು ಕೊಟ್ಟಿರೋ ಪ್ರಸಾದನ ತಿಂದ್ಕೊಂಡು ಸಾರಿ ಹ್ಯಾಪಿಯಾಗಿ ಹೋಗ್ತಾರೆ. ಹಳ್ಳಿ ಕಡೆನೂ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಇಷ್ಟೊಂದು ನಾನು ನೋಡಿರೋ ಮಟ್ಟಿಗೆ ಎಸ್ಪೆಷಲಿ ಈ ರೇಂಜಿಗೆಲ್ಲ ಡೆಕೋರೇಷನ್ ಆಗಿರ್ಬೋದು ಮತ್ತು ಸೆಲೆಬ್ರೇಷನ್ ಎಲ್ಲ ಈ ರೇಂಜಿಗೆ ಮಾಡಿರೋದಿಲ್ಲ, ಕೆಲವೊಂದು ಕಡೆ ಮಾಡ್ತಾರೆ. ಸೊ ಕೆಲವೊಂದು ಕ್ಲಿಪ್ಸ್ನ ಮಾತ್ರ ನಾನು ಆ್ಯಡ್ ಮಾಡ್ಕೊಂಡಿರೋದು. ತುಂಬ ರಶ್ ಇರೋದ್ರಿಂದ ನಾನು ಮತ್ತು ಕೆಲವೊಂದು ಕಡೆ ಫೋಟೋಸ್ ಕೂಡ ಅಲೋ ಇರೋದಿಲ್ಲ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಏಕಾದಶಿ ಹಬ್ಬದ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಮತ್ತೆ ಒಂದು ವೀಡಿಯೋ ಇಟ್ಕೊಂಡು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಟೇಕ್ ಕೇರ್.